ಆದರೆ ಒಂದು ನನ್ನ ಮೇಲೆ ನಿಮಗೆ ವಿಶ್ವಾಸ ಇದ್ದರೆ, ನಮ್ಮ ನಾಯಕರುಗಳಿಗೆ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಒಂದೊಂದು ಸಮಾಜದಲ್ಲಿ ಒಬ್ಬೊಬ್ಬರು ಇವತ್ತು ನೀವು ಪಕ್ಷದ ಸಂಘಟನೆಗೆ ಒಂದು ಫೇಸ್ ವ್ಯಾಲ್ಯೂನ ಮುಂದಿನ ಚುನಾವಣೆಯ ಒಳಗೆ ನಾವು ನಮ್ಮ ನಮ್ಮ ಸಮಾಜದಲ್ಲಿ ನಾನೊಬ್ಬ ನಾಯಕ ಇದ್ದೇನೆ, ಈ ಸಮಾಜಕ್ಕೆ ಶಕ್ತಿಯನ್ನು ತುಂಬತಕ್ಕಂಥದ್ದಕ್ಕೆ ರಕ್ಷಣೆ ಕೊಡಲಿಕ್ಕೆ ನಮ್ಮವನೊಬ್ಬ ಇಲ್ಲಿ ಜನತಾದಳದಲ್ಲಿ ಇದ್ದಾನೆ ಅಂತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಒಂದೊಂದು ಸಮಾಜದ ನಮ್ಮ ಮುಖಂಡರುಗಳು ನೀವು ತಯಾರಾಗಿ ಹೊರಟ್ರೆ ಎಲ್ಲ ರೀತಿಯಲ್ಲಿ ನಿಮ್ಮ ಜೊತೆ ನಾನು ನಿಲ್ತೇನೆ. ಇವತ್ತು ಮಾತೆತ್ತಿದರೆ ದೇವೇಗೌಡರು ಕುಟುಂಬ, ದೇವೇಗೌಡರು ಕುಟುಂಬದ ಸುತ್ತಮುತ್ತಲೇ ಜನತಾದಳ ಅಂತಕ್ಕಂಥ ಒಂದು ಕೆಟ್ಟ ಅಪಪ್ರಚಾರವನ್ನೇನು ಮಾಡಿದ್ದಾರೆ. ಬಿ ಜೆ ಪಿಲಿ ಏನಿದೆ ಕಾಂಗ್ರೆಸ್ನಲ್ಲಿಂದೇ ನೋಡ್ತಾ ಇದ್ದೇನೆ. ಇವತ್ತು ಸಿದ್ದರಾಮಯ್ಯ ಅವ್ರ ಮೊಮ್ಮಗನ್ನ ಇನ್ನೂ 17 ವರ್ಷ ಇವತ್ತು ರಾಜಕೀಯಕ್ಕೆ ತರ್ತೀನಿ ಅಂತ ಓಪನ್ ಆಗಿ ಹೇಳ್ತಾರೆ. ಅದ್ರ ಬಗ್ಗೆ ಯಾರು ಟೀಕೆ ಮಾಡಲ್ಲ, ಅವ್ರ ಬಗ್ಗೆ ಟೀಕೆ ಮಾಡಲ್ಲ. ಆದರೆ ಈ ಕುಟುಂಬದ ಬಗ್ಗೆ ಪ್ರತಿನಿತ್ಯ ಯಾವ ರೀತಿ ಟೀಕೆಗಳಾಗ್ತದೆ, ಇದೆಲ್ಲವನ್ನು ಸಹಿಸಿಕೊಂಡು ಮಾನಸಿಕವಾಗಿ ಇಷ್ಟೆಲ್ಲ ನೋವಿದ್ದರೂ ಸಹ ಈ ಪಕ್ಷವನ್ನು ಉಳಿಸ್ಲಿಕ್ಕೆ ಕಟ್ಟಲಿಕ್ಕೆ ಇಲ್ಲಿಯವರೆಗೆ ನಾನು ಏನು ನಡ್ಕೊಂಬಂದಿದ್ದೇನೆ, ಮುಂದೇನೂ ನಿಮ್ಮ ಜೊತೆಯಲ್ಲಿರ್ತೇನೆ. ಆದರೆ ಸ್ವಲ್ಪ ನನ್ನನ್ನು ಹಿಂದಕ್ಕೆ ಬಿಡಿ. ಇಲ್ಲಿರ್ತಕ್ಕಂಥ ನಮ್ಮ ನಾಯಕರುಗಳು ಒಂದೊಂದು ಸಮಾಜದ ಪ್ರತಿನಿಧಿಗಳಾಗಿ ನೀವು ಮುಂದಿನ 5 ವರ್ಷ ಎಲ್ಲ ರೀತಿಯ ಜನತೆಯ ಕಷ್ಟಗಳಿಗೆ ಧ್ವನಿಯಾಗಿ ನಿಮ್ಮ ಸಮಾಜದಲ್ಲಿ ಇವತ್ತು ಒಂದು ಒಂದು ಅವರಲ್ಲಿ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ, ಇಲ್ಲಪ್ಪ ಜನತಾದಳಕ್ಕೆ ಮತ ಕೊಟ್ಟರೆ ನಮ್ಮ ಸಮಾಜದಿಂದ ಒಬ್ಬ ರೆಪ್ರೆಸೆಂಟೇಟಿವ್ ಅಲ್ಲಿದ್ದಾನೆ ನಮ್ಮನ್ನು ರಕ್ಷಣೆ ಕೊಡ್ತಾನೆ, ಈ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಜವಾಬ್ದಾರಿಯನ್ನು ಒಂದು 8 ಜನ ನೀವು ನಾಯಕರು, ಒಂದು 4 ಜನ ಆರ್ಗನೈಸಿಂಗ್ ಸೆಕ್ರೆಟ್ರಿನೋ, 4 ಜನ ಸೆಕ್ರೆಟ್ರಿಗಳು, ವೈಸ್ ಪ್ರೆಸಿಡೆಂಟು, ಈ ರೀತಿ ಯಾಕೆಂದರೆ 20 ಜನ 50 ಜನ ಏನು ಮಾಡೋದು ನಿಲ್ಲಿಸ್ಬಿಡಿ ದಯವಿಟ್ಟು. ಯಾವ್ಯಾವ ವಿಸಿಟಿಂಗ್ ಕಾರ್ಡಿಗೆ ಬಂದು ಒಂದು ಅಧ್ಯಕ್ಷ ಸ್ಥಾನ ಅಂತ ಕೇಳ್ತಾನೆ, ಕಾರ್ಯಾಧ್ಯಕ್ಷ ಅಂತಾನೆ, ಇದರಿಂದ ಉಪಯೋಗ ಬರೋದಿಲ್ಲ. ಯಾರೋ ಆಯಾ ಸಮಾಜಗಳಲ್ಲಿ ಗುರುತಿಸಿ ಇವತ್ತು ಆ ಸಮಾಜಗಳನ್ನು ಸಂಘಟನೆ ಮಾಡ್ತೀನಿ ಅಂತಕ್ಕಂಥ ಒಂದು ದೃಢ ನಿರ್ಧಾರದಲ್ಲಿ ಹೊರಡ್ತಾರೆ.